ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸರ್, ಇದೊಂದು ಮೆಟ್ಲಿಂಗ್ ರಸ್ತೆ. ಇಲ್ಲೊಂದು ಹಳ್ಳಿ ಸಿಗುತ್ತೆ, ಇನ್ನೊಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಈ ಒಂದು ರಸ್ತೆ ಒಂದು 20 ಅಡಿಗೂ ಹೆಚ್ಚಿನ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ರಸ್ತೆ. ಇಲ್ಲಿ ನೋಡಿ, ಇದೆಲ್ಲ ಆಪೋಸಿಟ್ ಲ್ಯಾಂಡು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ರೆಡ್ ಸಾಯ್ಲು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಸ್ತಿ. ಈಗ ಆಲೆ ಕ್ರಾಪ್ ಇದೆ ಇದರಲ್ಲಿ. ಇದು ಒಟ್ಟು 1.8 ಎಕರೆ ಏನಿದೆ, ಅದರಲ್ಲಿ 2 ಎಕರೆ ಆಗುತ್ತೆ ನಿಮಗೆ. ಈಗ ಅಲ್ಲಿ ಕಬ್ಬಿದೆ. ಇನ್ನೊಂದು ಏನಂದರೆ, ಈ ಭಾಗ ಎಲ್ಲ ಗ್ರೌಂಡ್ ವಾಟ್ರೇನೇ, ಸಂಪೂರ್ಣ ಗ್ರೌಂಡ್ ವಾಟ್ರೇನೇ. ಜೊತೆಗೆ ಈ ಒಂದು ರಸ್ತೆಯಿಂದ ಜಮೀನು ಹೈಟ್ ಆಗಿದೆ ನೋಡಿ. ಇದೊಬ್ಬರದು ಈ ಒಂದು ರಸ್ತೆ ಹೆಂಗೆ ಹೋಗುತ್ತೆ ಅದೇ ಥರ. ಒಟ್ಟು 8 ಎಕರೆ ಇದೆ, ಇದು 2 ನಂಬರೇನೇ ಇದೆ. ಸೊ ಅದರಲ್ಲಿ ನಿಮಗೆ 2 ಎಕರೆ ಮಾಡಿಕೊಡ್ತಾರೆ. ಇದು ಇದೇ ಊರನ್ನ ರೈತರಿಂದ ಆಗೋಂಥ ಲ್ಯಾಂಡು. ನಂಜನಗೂಡಿಂದ ಈ ಲ್ಯಾಂಡ್ಗೆ ಭಾಳ ಹತ್ತಿರ ಇದೆ. ನೋಡಿ, ಇದೆಲ್ಲ ಆಪೋಸಿಟ್ ಲ್ಯಾಂಡ್ ಇದು. ಇದು ನಾನು ಹೇಳ್ತಕ್ಕಂಥ ಆಸ್ತಿ ಇದು. ಈ ಕಬ್ಬು ಏನಿದೆ ಇದು ಅಲ್ಲಿಂದ ಅಲ್ಲಿ ನಮ್ಮ ಸ್ಕೂಟ್ರ್ ಇದೆಯಲ್ಲ ನೋಡಿ, ಆ ಸ್ಕೂಟ್ರ್ ಎಂಟ್ರೆನ್ಸು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹೀಗೆ ಬಂದು ಇನ್ನೂ ಹೋಗುತ್ತೆ ಇದು. ಇದರಲ್ಲಿ ನಿಮಗೆ 2 ಎಕರೆ ಸ್ಕೆಚ್ ಮಾಡಿ ಈ ಒಂದು ರಸ್ತೆಗೆ ಮಾಡಿಕೊಡ್ತಾರೆ. ಇನ್ನು ಉಳುಕಿಯದನ್ನ ಅವ್ರು ಇಟ್ಕೊಳ್ತಾರೆ. ಇಲ್ಲೆಲ್ಲ ಕಬ್ಬು, ಬಾಳೆ, ಹಿಪ್ಪನೇರಳೆ ಈ ಥರ ಹಾಕ್ತಾಯಿದ್ದಾರೆ. ಎಲ್ಲ ಗ್ರೌಂಡ್ ವಾಟರ್ ಇದೆ, ಬಟ್ ಗ್ರೌಂಡ್ ವಾಟರ್ ಆದರೂ ಫಸ್ಟ್ ಕ್ಲಾಸ್ ಆಗಿದೆ. ಜೊತೆಗೆ ಊರಿಗೆ ಭಾಳ ಹತ್ತಿರ ಇದೆ. ಒಂದು ಇಲ್ಲೇ ಪಂಪ್ಸ್ ಮಾಡಿಕೊಂಡು ಇಲ್ಲೇ ಇರ್ಬೋದು. ಆ ಥರ ಇದೆ ನೋಡಿ. ಇವರು ಹಿಪ್ಪನೇಳೆ ಹಾಕ್ಕೊಂಡಿದ್ದಾರೆ. ಈಗ ನಾನು ಹೇಳಿದಂಥ ಆಪೋಸಿಟ್ ಲ್ಯಾಂಡ್ ಇದು. ಇದು ಇವ್ರ ಲ್ಯಾಂಡ್. ಒಟ್ಟು 8 ಎಕರೆ 5 ಕ್ವಿಂಟಲ್ ಎಷ್ಟು ಇದೆ ಒಟ್ಟು, ಅದರಲ್ಲಿ ನಿಮಗೆ 2 ಎಕರೆ ಮಾಡಿಕೊಡ್ತಾರೆ. ಇಲ್ಲಿ ಲ್ಯಾಂಡ್ ನಂಜನಗೂಡಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 20 ಒಳಗಡೆ ಒಂದು 17-18 ಆಗ್ಬೋದು ಅನಿಸುತ್ತೆ. ನಾನು ಅದು ನೋಡಿ ಇನ್ನೊಂದು ಕನ್ಫರ್ಮ್ ಮಾಡಿ ಎಷ್ಟಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ರಸ್ತೆಗೇ ಉತ್ತರ ದಕ್ಷಿಣ ಅಭಿಮುಖವಾಗಿ ಭಾಳ ವಿಶಾಲವಾಗಿದೆ ಲ್ಯಾಂಡು. ಇದೇ ಊರನ್ನ ರೈತರಿಂದ ಆಗೋಂಥ ಲ್ಯಾಂಡು. ಜೊತೆಗೆ ರೆಡ್ ಸಾಯ್ಲು, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಅಕ್ಕಪಕ್ಕ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ. ಕಬ್ಬು, ಬಾಳೆ, ಕೋಕೋನಟ್ಸು, ಸೌತೆಕಾಯಿ, ಹೀರೆಕಾಯಿ, ಟೊಮೊಟೊ, ಹಿಪ್ಪನೇರಳೆ, ಈ ಥರ ಪ್ರತಿಯೊಂದು ಕ್ರಾಪ್ನು ಹಾಕೊಂಡಿರ್ತಕ್ಕಂಥವ್ರು. ಜಾಗ ಚೆನ್ನಾಗಿದೆ, ರೆಕಾರ್ಡ್ ಚೆನ್ನಾಗಿದೆ, ರೋಡ್ ಇದೆ. ಏನಂದರೆ ಹಳ್ಳಿ ಆದಮೇಲೆ ಇದೇ ಥರ ರಸ್ತೆ, ಮೆಟ್ಲಿಂಗ್ ರಸ್ತೆ, ಆಯಿತಾ. ಸೊ ಏನಂದರೆ ಇದು 2 ಎಕರೆ ಆಗಬೇಕಾಗಿರೋದ್ರಿಂದ ನಿಮ್ಗೆ ಹೆಚ್ಚಾಗಬೇಕು. ಅಗ್ರಿಮೆಂಟ್ ಆದಮೇಲೆ ಚಿಚ್ ಮಾಡ್ಕೊಂಡು ಮಾಡ್ಕೋಬೇಕು ಅಷ್ಟೆ. ಓಕೆ, ಥ್ಯಾಂಕ್ ಯು ಸರ್. ಇದು ನೋಡಿ, ಇದೇ ಬೌಂಡ್ರಿ ಅವ್ರದ್ದು ಒಟ್ಟು. ಇನ್ನು ಆಸ್ತಿ ಇದೆಯಲ್ಲ ನೋಡಿ ಇವ್ರದ್ದು, ಆ ಕಡೆ ಹೋಗ್ಲಿಕ್ಕೆ ಅದಕ್ಕೆ ಓಡಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅವರು. ಈ ಕಡೆ ಹಿಂಗೆ ಹಿಂದಕ್ಕೆ ಹೋಗಕ್ಕೆ ಇಟ್ಕೊಂತಾರೆ ಅವ್ರಕ್ಕೆ. ನಿಮಗೆ ಈ ಕಡೆಯಿಂದ ಉತ್ತರ ದಕ್ಷಿಣ ಅಭಿಮುಖವಾಗಿ 2 ಎಕರೆ ಹೆಚ್ಚು ಮಾಡಿಕೊಡ್ತಾರೆ. ಓಕೆ, ಥ್ಯಾಂಕ್ ಯು.